ಉಪಚುನಾವಣೆಯ ಪ್ರಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಂದ ಅಥಣಿ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ್ ಮನ್ಸೂಳಿ ಪರ ಪ್ರಚಾರ ನಡೆಸಲಾಯಿತು. ಅಥಣಿ ಪಟ್ಟಣದ ಶಿವನ್ಗಿ ಸಾಂಸ್ಕೃತಿಕ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿತ್ತು. ಉಪಚುನಾವಣೆಯ ಪ್ರಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಂದ ಅಥಣಿ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ್ ಮನ್ಸೂಳಿ ಪರ ಪ್ರಚಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ನಿಮ್ಮ ಟ್ಯಾಕ್ಸ್ ಹಣ ಈ ಚುನಾವಣೆಗೆ ಖರ್ಚಾಗುತ್ತಿದೆ. 14 ತಿಂಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಬರೀ ಮುಂಬೈ ದೆಹಲಿ ಓಡಾಡಿದ್ದೀರಾ. ಸಂತ್ರಸ್ತರು ಬದುಕು ಕಳೆದುಕೊಳ್ಳುವ ವೇಳೆಯಲ್ಲಿ ಮಹೇಶ್ ಕುಮಟಳ್ಳಿ ಮುಂಬೈಯಲ್ಲಿ 7-star ಹೋಟೆಲ್ನಲ್ಲಿ ಬದುಕು ಕಟ್ಕೊಳ್ತಿದ್ರು ಎಂದು ಮಹೇಶ್ ಕುಮಟಳ್ಳಿ ಗೋವಿಂದ ಕಾರಜೋಳ ಹಾಗೂ ಲಕ್ಷ್ಮಣ ಸವದಿಯವರ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಗೋವಿಂದ ಕಾರಜೋಳ ಏನ್ ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ನಮ್ ಜಿಲ್ಲೆದವರು ನಮ್ಮ ಅಭ್ಯರ್ಥಿಗಳು ಕಾರಜೋಳ ಮನುಷ್ಯರು ಯಾರು ಬೇಕು ಈಗ ಗೋವಿಂದ ಕಾರಜೋಳ ಅಕ್ಕಣೆ ಯಾಕೆ ಬೇಕಪ್ಪ ಗೋವಿಂದ ನಮ್ ಜಿಲ್ಲಾ ನಮ್ಮ ಅಧ್ಯಕ್ಷರು ಕಾರಜೋಳ ಜಾಸ್ತಿ ತೋರಿಸ್ಕೊಟ್ಟರು ಎಲ್ಲರೂ ಏನಾಗ್ಬೇಡ ರೊಕ್ಕದ ಮೊದಲೇ ಇರ್ಬೇಕು ರೊಕ್ಕದ ಬೇಕಾದ್ರು ಅಂತ ಹೇಳ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಇದೇ ನಮ್ಮ ಮಹೇಶ್ ಕುಮಟಳ್ಳಿ ಬರ್ತಲ್ಲ ನಿಮ್ ದುಡ್ಡು 1000 ರೂಪಾಯಿ ತುಂಬಿ ಏಕ ಪರಿಸ್ಥಿತಿ ಬರ್ತಾರೆ ಆದ್ರೆ ನಟ್ಟಿನ ಚಲೋ ಮಾಡಿದ ಏಕ ಅವ್ರಿಗೆ ಇನ್ನೊಮ್ಮೆ ಯಾರು ಇಂತಾವು ಧೈರ್ಯ ಮಾಡಿರ್ಬಾರ್ದು ಯಾಕಂದ್ರೆ ನೀವು ಅದ್ರಿ ಮುರುಗೇಂದ್ರ ಶಿವಾಜಿಗಳ ನಾಡಿದ್ರು ಪುಣ್ಯ ತುಂಬಿದ್ರು ಇಲ್ಲಿ ಅತಣಿ ಮತಕ್ಷೇತ್ರದ ಹೋಗಿ ಮುಂಬೈನ ಮನಸ್ಸು ಮಾಡಿದ್ರೆ ನಿಮ್ಮ ಸ್ವಾಭಿಮಾನ ಪ್ರಶ್ನೆ ಇದೆ ನಿಮ್ಮ ಸ್ವಾಭಿಮಾನ ಪ್ರಶ್ನೆ ಇದೆ ಇನ್ನೊಂದು ಯಾರು ಮಾಡಿರ್ಬಾರ್ದಿನ ಅದಕ್ಕ ಏನೇ ಎಲ್ಲ ತಂದುಬಿಡ್ರಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ತಂದುಬಿಡ್ರಿ ಎಲ್ಲರೂ ಈ ಚುನಾವಣೆ ಅತಣಿಯ ಗೌರವ ಪ್ರಶ್ನೆ ಇದೆ ಅತಣಿಯ ಮಾನವರ ಪ್ರಶ್ನೆ ಇದೆ ಈ ಸಲ ಮಹೇಶ್ ಕುಮಟಳ್ಳಿ ಅವರ ಏನು ನಿಮ್ಮ ಅದಕ್ಕೆ ಬೇಡ ಅದನ್ನ ಮತ ಸಿಗುತ್ತೋ ಸುಸಂಸ್ಕೃತ ಜನರು
ಜನರು, ಪುಣ್ಯಪುಣ್ಯ ಚಂದ್ರ ಜನರು, ನೀವು 5ನೇ ತಾರೀಕಿಗೆ ನಮ್ಮ ಗಜೇಂದ್ರ ಮುಸ್ಲಿ ನಾಳೆ ಇದೇನಲ್ಲ ಹೋಗ ಚಳವಳಿ ಎಲ್ಲ ಬರ್ತಾರೆ ಏನ್ರಿ ಮೈಸೂರು ಎಲ್ಲ ಹೋಗಕ್ಕೆ ಎಲ್ಲ ಬಂದಕ್ಕೆ ನಾಳೆ ನನ್ನ ಶರದ್ ಪವಾರ್ ಕರೆಕ್ಟ್ ಆಗಿರ್ತಾರೆ ಮತ್ತೆ ಆಗ ಬಂದಕ್ಕೆ ನಾಲ್ಕು ಜನ ಪೇಪರ್ ಇಟ್ಟಿದ್ದಾರೆ ಮತ್ತೆ ಅದ್ರ ಪರಿಣಾಮ ಎಲ್ಲ ಆಗ ಈ 15 ಮಂದಿ ಈ ಎಂಎಲ್ಎಗಳು ಮೋಜು ಮಾಡಿಕೊಂಡು ಪಂಚತಾರ ಹೋಟೆಲ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ತಿಂಗಳಾನ್ಗಟ್ಲೆ ಅವರಲ್ಲಿದ್ದರು. ಜನರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಅತಿನಿ ಕ್ಷೇತ್ರದ ಎಂಎಲ್ಎ ಮಾಡಲಿಲ್ಲ, ಗೋಕಾಕ್ ಕ್ಷೇತ್ರದ ಎಂಎಲ್ಎ ಮಾಡಲಿಲ್ಲ, ಕಾಗವಾಡ ಕ್ಷೇತ್ರದ ಎಂಎಲ್ಎ ಮಾಡಲಿಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಜನರು ಏನಾದರೂ ಹಾಳಾಗೋಗಲಿ, 3 ವರ್ಷದ ನಂತರ ಇಂಥ ದೊಡ್ಡ ಪ್ರವಾಹ ಪರಿಸ್ಥಿತಿ ಬಂದಿದೆ, ನಾವು ಬಂದವ್ರ ಜೊತೆಲಿ ಇರಬೇಕು ಅಂತ ಕಿಂಚಿತ್ತು ಕೂಡ ಕಳಕಳಿ ಇಲ್ದಿರ್ತಕ್ಕಂಥ ಜನ ಈ 3 ಜನ ಶಾಸಕರು. ಇವತ್ತು ಜನ ಇದನ್ನು ಸುಮ್ಮನೆ ಕೂತ್ಕೊಳ್ತಾರೆ. ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ಎಮ್ ಎಲ್ ಎಗಳು ಏನು ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿರತಕ್ಕಂಥವ್ರು ಒಂದು ಕಡೆ ಪಕ್ಷದ್ರೋಹ ಮಾಡಿದ್ರು, ಪಕ್ಷಕ್ಕೆ ಬಂದ ಚೂರಿ ಹಾಕಿದ್ರು, ಸ್ವಾರ್ಥಕ್ಕೋಸ್ಕರ, ಹಣಕ್ಕೋಸ್ಕರ, ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ ಇವತ್ತು ಬೇರೆ ಪಕ್ಷಕ್ಕೆ ಹೋದರು, ಸರ್ಕಾರ ಬೀಳಿಸ್ತಕ್ಕಂಥದ್ದು ಮಾಡಿದ್ರು. ಮತ್ತು ಜನರ ಬಗ್ಗೆ ಒಂದು ಚೂರು ಕೂಡ ಅವರ ಬಗ್ಗೆ ಗಮನನೇ ಕೊಡಲಿಲ್ಲಲ್ಲ, ಅವ್ರಿಗೂ ಕೂಡ ಮೋಸ, ಜನರಿಗೂ ಕೂಡ ಮೋಸ ಮಾಡಿದ್ದಾರೆ. ಖಂಡಿತ ಭಾರತೀಯ ಜನತಾ ಪಕ್ಷ ಇವತ್ತು ಒಂದು ಸಿದ್ಧಾಂತರಹಿತ, ನೀತಿರಹಿತ, ನೈತಿಕತೆ ಇಲ್ಲದೇ ಇರತಕ್ಕಂಥ ಪಕ್ಷ ಆಗಿದೆ. ಜನ ಈ ಸಲ ಸರಿಯಾದ ಪಾಠವನ್ನು ಈ 15 ಕ್ಷೇತ್ರದಲ್ಲೂ ಕೂಡ ಕಲಿಸ್ತಾರೆ. ಮತ್ತು ಅತಿನಿಯಲ್ಲೂ ಕೂಡ ಒಳ್ಳೆ ನಮ್ಮ ಅಭ್ಯರ್ಥಿ ಮನ್ಸೂರ್ಳಿ ಅವರಿಗೆ ಒಳ್ಳೆಯ ಫಲಿತಾಂಶ ಬಂದು ದೊಡ್ಡ ಬಹುಮತದಲ್ಲಿ ಗೆದ್ದು ಬರ್ತಾರೆ.